ಜನವರಿ 20-21 ನನ್ನ ಹೆಮ್ಮೆಯ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಪೇಟೆ ನಗರ. ಇಲ್ಲಿ ಬೆಳ್ಳಿ ಹಬ್ಬದ ಸಂಭ್ರಮದ ವಾತಾವರಣ, ಬೆಳ್ಳಿ ಹಬ್ಬದ ಮಹೋತ್ಸವ ನಡೆಯುತ್ತದೆ. ಈ ಶಾಲೆಗೂ ನನಗೂ ಅವಿನಾಭಾವ ಸಂಬಂಧ. ಶಾಲೆ ಪ್ರಾರಂಭವಾಗಿ 25 ವರ್ಷಗಳೇ ಕಳೆದ ಹಾಗೆ ನನ್ನ ಮತ್ತು ಶಾಲೆಯ ಅವಿನಾಭಾವ ಸಂಬಂಧ 25 ವರ್ಷಗಳನ್ನು ಕಳೀತಾ ಇದೆ. 25 ವರ್ಷಗಳ ಹಿಂದೆ ನನ್ನ ಮಗ ಶಾಲೆಗೆ ಹೋಗುವಾಗ ಪೋಷಕರ ಪರವಾಗಿ ಪೋಷಕರ ಪ್ರತಿನಿಧಿಯಾಗಿ ನಾನು ಆ ಶಾಲೆಗೆ ಆಯ್ಕೆಯಾಗಿದ್ದೆ. ತದನಂತರ ಈ 25 ವರ್ಷಗಳಲ್ಲಿ ನನ್ನ ಮಗ ಶಾಲೆ ಬಿಟ್ಟು ಕೆಲವು ವರ್ಷ ಆದರೂ ಸಹ ನನ್ನ ಮತ್ತು ಆ ಶಾಲೆ ಬಾಂಧವ್ಯ ಬೆಳಲೇ ಇಲ್ಲ. ಆ ಶಾಲೆಯಲ್ಲಿ ಗೌರವ ಪ್ರತಿನಿಧಿಯಾಗಿ ನಾನು ಈಗಲೂ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆ ವಿಚಾರದಲ್ಲಿ ಶಾಲೆಗೆ ಬೆಳ್ಳಿ ಹಬ್ಬ ಹಾಗೂ ನನಗೂ ಶಾಲೆಯ ಸಂಬಂಧದ ಬೆಳ್ಳಿ ಹಬ್ಬ ನಡೀತಾನೆ ಇದೆ. ಅದ್ರ ಬಗ್ಗೆ ನನಗೆ ಹೆಮ್ಮೆನೂ ಇದೆ. ಈ ಶಾಲೆಯಲ್ಲಿ ಬಂದು ವಿಶೇಷ ಅಂತಂದರೆ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಒಳ್ಳೆ ಸಂಸ್ಕೃತಿ ಸಂಸ್ಕಾರ ಕಲಿಸ್ತಾ ಇದ್ದಾರೆ ಎಲ್ಲ ಉಪಾಧ್ಯಾಯರು. ವಿದ್ಯಾ ಎಲ್ಲ ಶಾಲೆಯಲ್ಲೂ ಕಲಿಸ್ತಾರೆ. ವಿದ್ಯಾ ಓದೋನು ರ್ಯಾಂಕ್ ಬರ್ಬೋದು, ಫಸ್ಟ್ ಕ್ಲಾಸ್ ಬರ್ಬೋದು. ಅವ ಕೆಲಸಕ್ಕೆ ಸೇರಿ ಆ ವಿದ್ಯಾರ್ಥಿ ತನ್ನ ಜೀವನಕ್ಕೆ ಪೂರಕವಾಗಿ ಉದ್ಯೋಗ ಆರಿಸ್ತಾನೆ. ಆದರೆ ಸಂಸ್ಕೃತಿ ಅನ್ನೋದು ಎಲ್ಲ ಶಾಲೆಯಲ್ಲೂ ಸಿಗೋದಿಲ್ಲ. ಈ ಶಾಲೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಮತ್ತು ಅಲ್ಲಿ ಉಪಾಧ್ಯಾಯರು ಸಹ ಯಾವುದೇ ಶಾಲೆ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಆಸ್ಪತ್ರೆಗೆ ಅವರೇ ಕರ್ಕೊಂಡು ಹೋಗಿ ಅವರೇ ದುಡ್ಡು ಹಾಕಿ ಅವನಿಗೆ ಸದ್ಯಕ್ಕೆ ಪ್ರಾಥಮಿಕ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಮನೆಗೂ ಫೋನ್ ಮಾಡಿ ಅವನನ್ನು ಇಂಥ ಬಸ್ಸಿಗೆ ಕಳಿಸಿದ್ದೀವಿ, ಅವನು ಇಳಿಸ್ಕೊಳ್ಳಿ ಅಂತ ಜವಾಬ್ದಾರಿಯುತವಾಗಿ ನೋಡ್ಕೊತಾರೆ. ಹಾಗೆ ಕೆಲವೊಮ್ಮೆ ಅವರೇ ಬೈಕ್ನಲ್ಲಿ ಮನೆಗೂ ಮಕ್ಕಳನ್ನು ಬಿಟ್ಟು ಬಂದಿದ್ದ ಬಗ್ಗೆ ಇದೆ. ಆದ್ದರಿಂದ ಉತ್ತಮ ಶಾಲೆ ಉತ್ತಮವಾಗಿ ನಡ್ಕೊಂಡು ಬಂದಿದೆ. ಈ ಬೆಳ್ಳಿ ಹಬ್ಬದ ಸಂಭ್ರಮಕ್ಕೆ ತಾವೆಲ್ಲರೂ ಬನ್ನಿ. ಹೆಮ್ಮೆಯಿಂದ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಕುಮಾರ್ ಭಟ್ ಚಿಕ್ಕಪೇಟೆ. ಇಲ್ಲಿ ಜನವರಿ 20-21 ನಮ್ಮ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಪೇಟೆ ಸುಮಾರು 25 ವರ್ಷದ ಬೆಳ್ಳಿ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಏನಂದ್ರೆ ಈ ಹಳ್ಳಿ ಭಾಗದಲ್ಲಿ ನಮ್ಮ ಮಲೆನಾಡು ಅತ್ಯಂತ ಹೆಚ್ಚು ಮಳೆ ಬೀಳುವ ಒಂದು ಪ್ರದೇಶ. ಇಲ್ಲಿ ಕಲ್ಚರ್ ಆಕ್ಟಿವಿಟೀಸ್ಗಳು ಇರಲ್ಲ. ಅಂತ ಹುಡುಗರಿಗೆ ಒಂದು ಒಳ್ಳೆ ವೇದಿಕೆಯನ್ನು ಕೊಡಬೇಕು, ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಬಾರಿ ಒಂದು ಬೆಳ್ಳಿ ಹಬ್ಬವನ್ನು ನಮ್ಮ ಇಡೀ ಊರಿನ ಗ್ರಾಮಸ್ಥರು, ಪೋಷಕರು, ರಾಜಕಾರಣಿಗಳು ಇವನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅದ್ಧೂರಿಯಾಗಿ 2 ದಿನಗಳ ಕಾಲ 20 ಮತ್ತು 21 ಅದ್ಧೂರಿ ಕಾರ್ಯಕ್ರಮದ ಜೊತೆಗೆ ಚರ್ಚಾಗೋಷ್ಠಿಗಳಿರುತ್ತೆ, ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ, ನಾಟಕಗಳಿರುತ್ತೆ, ಅದ್ರ ಜೊತೆಗೆ ಹುಡುಗರು ಮಕ್ಕಳ ಕಾರ್ಯಕ್ರಮಗಳಿರುತ್ತೆ. ಹಾಗೆ ಎರಡಿನ ಭರ್ಜರಿ ಊಟದ ವ್ಯವಸ್ಥೆಗಳು ಕೂಡ ವ್ಯವಸ್ಥಾಪಕರು ನಮ್ಮ ಶಾಲಾ ಕಮಿಟಿ ಮಾಡಿರುತ್ತೆ. ತಾವೆಲ್ಲರೂ ಸಾರ್ವಜನಿಕರು ಈ ಕಾರ್ಯಕ್ರಮ ಬರಬೇಕು, ನಮ್ಮ ಸಹಕಾರ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಬಯಸ್ತೀವಿ. ನಾವು ನಗರ ಹಾಗೂ ಚಿಕ್ಕಪೇಟೆ ನೂಲಿಗೆರೆ ಭಾಗದವರೆಲ್ಲರೂ ಒಗ್ಗೂಡಿ ಒಂದೇ ಮನಸ್ಸಿನಿಂದ ಆ ಶಾಲೆಯ ಒಂದು ಬೆಳ್ಳಿ ಹಬ್ಬವನ್ನು ಆಚರಿಸಬೇಕಂತ ಇದ್ದೀವಿ. ತಾವೆಲ್ಲರೂ ಒಳ್ಳೆ ಮನಸ್ಸಿನಿಂದ ಸಹಕಾರ ಕೊಟ್ಟು ಅತ್ಯುತ್ತಮವಾಗಿ ನೆರವೇರಿಸಲಿ ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ನಮ್ಮೂರು ನಗರ ಚಿಕ್ಕಪೇಟೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾವು 20-21 ಕಾರ್ಯಕ್ರಮ ಇದು ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಆ ಹಬ್ಬಕ್ಕೆ ನೀವೆಲ್ಲರೂ ಬರಬೇಕು, ಹಾಗೆಯೇ ನಮಗೆ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಸಿಕೊಡಲಿಕ್ಕೆ ನಿಮ್ಮ ಎಲ್ಲರ ಒಂದು ಸಹಕಾರ ನಮಗೆ ಬೇಕು. ಈ ನಗರದಲ್ಲಿ ಯಾವ ಕಾರ್ಯಕ್ರಮ ನಡೆದೂ ಕೂಡ ಜನರ ಒಂದು ಪ್ರೋತ್ಸಾಹನೂ ಸಿಗುತ್ತೆ, ಹಾಗೆಯೇ ಅವರ ಒಂದು ನಮಗೆ ಎಲ್ಲ ರೀತಿಯ ಬೆಂಬಲಗಳು ನಮಗೆ ಸಿಗ್ತವೆ. ನೀವು ಖಂಡಿತ ಈ ಒಂದು ಹಬ್ಬ ಬೆಳ್ಳಿ ಹಬ್ಬ ನಮ್ಮ ಹಬ್ಬ ಅಂತ ತಿಳಿದುಕೊಂಡು ಒಳ್ಳೆ ರೀತಿಯಲ್ಲಿ ಈ ಹಬ್ಬವನ್ನು ನಾವು ವಿಜೃಂಭಣೆಯಿಂದ ಆಚರಿಸುವ ಅಂತ ಹೇಳ್ತಾ ಎಲ್ಲರೂ ಬನ್ನಿ ಅಂತ ನಮಸ್ಕಾರ. ಪ್ರೌಢಶಾಲೆ ನಗರ ಹೊಸನಗರ ತಾಲೂಕು ಇದು ತನ್ನ 25ನೇ ವರ್ಷದ ನಿಮಿತ್ತವಾಗಿ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ಈ ಒಂದು ಹಬ್ಬದ ಆಚರಣೆಗೆ ಸಾರ್ವಜನಿಕರು, ಹಳೆ ವಿದ್ಯಾರ್ಥಿಗಳು, ಪೋಷಕರು, ರಾಜಕೀಯ ಮುತ್ಸದ್ದಿಗಳು ಹಾಗೂ ಸಮಾಜ ಸೇವಕರು, ಊರಿನ ಪ್ರಮುಖರು ಎಲ್ಲರೂ ಸೇರಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದಾಗ ಈ ಹಬ್ಬಕ್ಕೆ ಒಂದು ಅರ್ಥ ಬರುತ್ತದೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಸಹಕಾರವನ್ನು ನೀಡಬೇಕು, ಈ ಹಬ್ಬದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು, ತಮ್ಮ ಕೈಲಾದ ಸೇವೆಯನ್ನು ಸಲ್ಲಿಸಬೇಕು ಹಾಗೂ ಈ ಒಂದು ಹಬ್ಬವನ್ನು ಆಚರಿಸೋದ್ರ ಮೂಲಕ ಸಾರ್ವಜನಿಕ ಸರ್ಕಾರಿ ಶಾಲೆಯನ್ನು ಸಹ ಅಭಿವೃದ್ಧಿಪಡಿಸುವಲ್ಲಿ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯ ಅನ್ನೋದನ್ನು ತೋರ್ಪಡಿಸಬೇಕು. ಆತ್ಮೀಯರೇ, ಇದೇ ತಿಂಗಳ 20-21 ನಮ್ಮ ಶಾಲೆಯಲ್ಲಿ ಬೆಳ್ಳಿ ಹಬ್ಬ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇವೆ. ಈ ಬೆಳ್ಳಿ ಹಬ್ಬಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ. ಬಂದು ಈ ಹಬ್ಬವನ್ನು ಸಂಭ್ರಮಿಸಿ ಆಚರಿಸೋಣ.
2022-23 ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಬೆಳ್ಳಿ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು, ಸಾರ್ವಜನಿಕರು ಪ್ರೀತಿಯಿಂದ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನೀವೆಲ್ಲರೂ ಈ ಹಬ್ಬಕ್ಕೆ ಬಂದು ನಮಗೆ ಮನಸ್ಸಂತೋಷವನ್ನು ಗಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಆದರದ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸುಸ್ವಾಗತ, ಸುಸ್ವಾಗತ. ನಾನು ಈ ಶಾಲೆಯ ಶಿಕ್ಷಕಿ ಅನ್ನಲಕ್ಷ್ಮಿ ಡಿ, ಹಿಂದಿ ಭಾಷಾ ಶಿಕ್ಷಕಿ. ಇದೇ ನೀವು ಕಾತರದಿಂದ ಕಾಯ್ತಿರುವ, ನಿರೀಕ್ಷೆಯಿಂದ ನೋಡ್ತಾ ಇರುವಂತಹ ಬೆಳ್ಳಿ ಹಬ್ಬ. ಇದೇ ಒಂದು 20-21 ದಿನಾಂಕದಂದು ಬರ್ತಾ ಇದೆ. ಹಾಗೆ ಮನರಂಜನಾ ಕಾರ್ಯಕ್ರಮಗಳು ಹೆಚ್ಚಿನದಾಗಿ ಇರುತ್ತೆ. ಹಾಗೆ ಶಾಲೆ ಮಕ್ಕಳಿಂದ ಕೂಡ ಕಾರ್ಯಕ್ರಮಗಳು ಹೆಚ್ಚಿನದಾಗಿ ನೋಡ್ಬೋದು ನಾವು. ಹಾಗೆ ನೀವು ಬಂದು ನಿಮ್ಮ ಊರಿನವರನ್ನು ಕರೆತನ್ನಿ ಅಂತ ಕೇಳ್ಕೊತೀವಿ. ಇದೇ ತಿಂಗಳು 20-21 ತಾರೀಕಿನಂದು ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿದ್ದು ನಮ್ಮ ಶಾಲೆಗೆ ಎಲ್ಲರೂ ಬಂದು ಸಹಕರಿಸಬೇಕಾಗಿ ಕೇಳುತ್ತೇವೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಚ್ಚಿನಾಗಿ ಭಾಗವಹಿಸುತ್ತಿದ್ದು ತಾವುಗಳು ಬಂದು ಸಹಕರಿಸಬೇಕು.